ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ರಾಮನಗರ ಜಿಲ್ಲೆ ಎನ್ನ ದಕ್ಷಿಣ ಜಿಲ್ಲೆ, ದಕ್ಷಿಣ ಬೆಂಗಳೂರು ಜಿಲ್ಲೆ ಅಂತನ್ನುವಂಥದ್ದು ಪರಿವರ್ತನೆ ಮಾಡಿದ್ದನ್ನು ನಾವು ಖಂಡಿಸ್ತಾ ಇದ್ದೀವಿ, ವಿರೋಧಿಸ್ತಾ ಇದ್ದೀವಿ. ರಾಮನಗರ ಜಿಲ್ಲೆ ಪರಿವರ್ತನೆ ಮಾಡೋಕ್ಕೆ, ಬದಲಾವಣೆ ಮಾಡೋಕ್ಕೆ ತೊಂದರೆ ಏನು? ಅದು ಇದ್ದರೆ ತೊಂದರೆ ಏನು? ರಾಮನ ಹೆಸರಿಗೆ ಏನಾದರೂ ನಿಮಗೆ ತೊಂದರೆ ಆಗ್ತಾ ಇದೆಯಾ ಅಥವಾ ಏನು? ಬೆಂಗಳೂರು, ಅದು ರಾಮನಗರ ಜಿಲ್ಲೆ ಬೆಂಗಳೂರು ಭಾಗ ಅಂತ ಹೇಳಿ ಹೆಸರು ಕೊಡ್ಬೋದಲ್ಲ, ಬೆಂಗಳೂರಿಗೆ ಜೋಡಿಸೋದಾದರೆ ಬೆಂಗಳೂರು ಮಾಡಬಹುದು, ಬೇಕಾದಷ್ಟು ದಾರಿಗಳಿದೆ. ಆದರೆ ರಾಮನಗರ ಜಿಲ್ಲೆಯನ್ನ ಹೆಸರನ್ನೇ ಪರಿವರ್ತನೆ ಮಾಡುವಂಥದ್ದು ಅತ್ಯಂತ ಹಿಂದೂ ದ್ರೋಹಿ ಕೃತ್ಯ ಇದು. ಕಾಂಗ್ರೆಸ್ಸು 47ರಿಂದ ಇದನ್ನೇ ಮಾಡ್ತಾ ಬಂದಿದೆ. ಪ್ರಾರಂಭದಿಂದ ಹಿಡಿದು ಹೋರಾಟ ಅಯೋಧ್ಯಾ ಪ್ರಭು ಶ್ರೀರಾಮಚಂದ್ರನ ಜನ್ಮಸ್ಥಾನದ ಹೋರಾಟಕ್ಕೆ ಬೆಂಬಲಿಸದೆ ಬಾಬರ್ನ ಪರವಾಗಿ ಬೆಂಬಲಿಸಿದ್ದು ಅಲ್ಲಿಂದ ಪ್ರಾರಂಭ ಆಗಿದ್ದು ಇಲ್ಲಿಯವರೆಗೆ ಕರ್ನಾಟಕದ ರಾಮನಗರ ಜಿಲ್ಲೆಯನ್ನು ಇವತ್ತು ಪರಿವರ್ತನೆ ಮಾಡೋವರೆಗೆ ಇವರು ಬಂದಿದ್ದಾರೆ. ನಾನು ಕಾಂಗ್ರೆಸ್ನವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಹೇಳಿ ಬಯಸ್ತಾ ಇದ್ದೀನಿ, ನಿಮಗೆ ನಿಜವಾಗಿಯೂ ಬದಲಾವಣೆ ಮಾಡುವಂಥದ್ದೇನಾದರೂ ಇದ್ದರೆ, 77 ವರ್ಷ ಆಯಿತು ಸ್ವಾತಂತ್ರ್ಯ ಬಂದು, ಬ್ರಿಟಿಷರನ್ನು ನಾವು ಓಡಿಸಿ ಬ್ರಿಟಿಷರ ಹೆಸರುಗಳು ಬೆಂಗಳೂರು ನಗರದಲ್ಲಿ 32 ಕಡೆಗೆ ಬ್ರಿಟಿಷರ ಹೆಸರುಗಳಿದ್ದಾವೆ. ವಿಕ್ಟೋರಿಯಾ ರಾಣಿ ಹಾಸ್ಪಿಟಲ್, ಮಿಂಟೋ ಹಾಸ್ಪಿಟಲ್, ಕಬ್ಬನ್ ಪಾರ್ಕ್, ಕರ್ಜನ್ ರೋಡ್, ಎಲ್ಲ ಇವು ಬ್ರಿಟಿಷರ ಹೆಸರುಗಳು. ಚರ್ಚ್ ಸ್ಟ್ರೀಟ್. ಸೊ ಇವರು ಇದನ್ಯಾಕೆ ಬದಲಾವಣೆ ಮಾಡಲ್ಲ? ನಿಮಗೆ ನಿಜವಾಗಿಯೂ ಕನ್ನಡಾಭಿಮಾನ, ದೇಶಾಭಿಮಾನ, ಒಂದು ಸ್ವಾಭಿಮಾನ ಇದ್ದರೆ ಇದನ್ನು ಬದಲಾವಣೆ ಮಾಡ್ರಿ, ಇದನ್ನು ಪರಿವರ್ತನೆ ಮಾಡ್ರಿ. ರಾಮನಗರ ಅನ್ನೋ ಒಂದು ಜಿಲ್ಲೆಯನ್ನು ಪರಿವರ್ತನೆ ಮಾಡ್ತಾರೆ. ನಾಚಿಕೆ ಮಾನ ಮರ್ಯಾದೆ ಇದೆ ಕಾಂಗ್ರೆಸ್ನವ್ರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ. ಡಿ ಕೆ ಶಿವಕುಮಾರ್ ಇದ್ದಿದ್ದನ್ನು ಡಿ ಕೆ ಶರೀಫ್ ಮಾಡ್ಕೊಳ್ಬೇಕಾದ್ರೆ ನೀವು, ಇವತ್ತು ಸುಲ್ತಾನ್ಪುರ್ ಅಂತಿದೆ, ಟಿಪ್ಪು ನಗರ್ ಅಂತಿದೆ, ಇವನು ಬದಲಾವಣೆ ಮಾಡಿ. ಈ ದೇಶದಲ್ಲಿ ರಾಮನ ಹೆಸರು ಇಟ್ಟುಕೊಂಡು ಒಂದು ಐತಿಹಾಸಿಕವಾದಂಥ, ಆಧ್ಯಾತ್ಮಿಕವಾದಂಥ, ಅದಕ್ಕೆ ಇತಿಹಾಸ ಇದೆ. ಸೊ ಅದನ್ನೇಕೆ ಬದಲಾವಣೆ ಮಾಡ್ತೀರಿ? ನಾವು ಶ್ರೀರಾಮ ಸೇನೆ ಸಂಘಟನೆ ಇದನ್ನು ಖಂಡಿಸ್ತಾ ಇದ್ದೀವಿ, ವಿರೋಧಿಸ್ತಾ ಇದ್ದೀವಿ. ಅಷ್ಟೇ ಅಲ್ಲ, ನಾಳೆ ಕಲಬುರಗಿಯಲ್ಲಿ ನಮ್ಮದು ರಾಜ್ಯದ ಮೀಟಿಂಗ್ ಇದೆ, ರಾಜ್ಯ ಪ್ರಮುಖರ ಮೀಟಿಂಗ್ ಇದೆ. ಆ ಮೀಟಿಂಗ್ನಲ್ಲಿ ಇಡೀ ರಾಜ್ಯಾದ್ಯಂತ ರಾಮನಗರ ಜಿಲ್ಲೆ ಪರಿವರ್ತನೆ ಮಾಡೋದರ ವಿರುದ್ಧ ನಾವು ಹೋರಾಟವನ್ನು ವಾಪಸ್ ತಗೊಳ್ಳುವವರೆಗೆ ಹೋರಾಟವನ್ನು ಮಾಡುವಂಥದ್ದನ್ನು ನಿರ್ಧಾರವನ್ನು ತಗೊಳ್ತಾ ಇದ್ದೀವಿ ಅಂತನ್ನುವಂಥ ತಮ್ಮ ಮುಂದೆ ಹೇಳ್ತಾ ಇದ್ದೀನಿ.